ನಮಸ್ತೆ ವಾಸ್ತವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನೂರ ಅರವತ್ನಾಲ್ಕನೇ ಸರಣಿ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ತಾರಾಸು ಅವರೂಪ ತುಂಗ ಭಾಗ ಹನ್ನೆರಡು ಮುಂದಿನ ಭಾಗ ರಾಜಕುಮಾರ ರಾಜ್ಯದ ಮೇಲೆಯೇ ಸಂಚು ನಡೆಸಿ ತಾನು ಚಕ್ರವರ್ತಿ ಆಗುವಂತ ಕನಸನ್ನ ಅವನ ಮನಸ್ಸಿನಲ್ಲಿ ಬಿತ್ತುತ್ತಾರೆ ವಂಗಿ ಅವರೆಲ್ಲ ಸೇರಿ ಆ ಬಳಿಕ ಏನಾಗುತ್ತದೆ ಅನ್ನೋದನ್ನ ಈ ವಾರ ಕೇಳೋಣ ದಾಳಿಯನ್ನು ಆರಂಭಿಸಲು ಮಂಗಿಯಿಂದ ಸೂಚನೆ ಬರುವುದನ್ನೇ ಕಾಯುತ್ತಿದ್ದ ನೀತಿ ನೀತಿ ಮಾರ್ಗ ಅವನಿಂದ ಸುದ್ದಿ ಬರುತ್ತಿದ್ದ ಹಾಗೆ ಯುದ್ಧ ಘೋಷಣೆ ಮಾಡಿ ಸೇನೆಯನ್ನು ನುಗ್ಗಿಸಿದ ಗಂಗರ ಮದ ಗಜಾಂಕಿತ ಪತಾಕೆ ಮುಗಿಲೆತ್ತರ ಹಾರಿ ನಡೆದಿತು ಸೀಮೋಲ್ಲಂಘನೆ ಮಾಡಿ ಈ ಅನಿರೀಕ್ಷಿತ ದಾಳಿಗೆ ಸಿಕ್ಕ ರಾಷ್ಟ್ರಕೂಟ ದುರ್ಗಗಳು ಪ್ರತಿಭಟಿಸಲಾಗದೆ ಸೋತವು ಹಾಗೂ ರಾಜಾರ ಮಡುವಿನಲ್ಲಿ ರಾಷ್ಟ್ರಕೂಟ ಸಾಮಂತ ಬಾಣ ನೆರವಿಗೆ ಬಂದ ರಾಷ್ಟ್ರಕೂಟ ಸೇನೆಗಳೊಡನೆ ಗಂಗಬಲವನ್ನು ಎದುರಿಸಿದ ರಾಜಾರ ಮಡು ಇಬ್ಬಣಗಳ ಸೇನೆ ರಕ್ತದ ಮಡು ಆಯಿತು ಎಷ್ಟು ಉಗ್ರವಾಗಿ ಪ್ರತಿಭಟಿಸಿದರೂ ಸಾಕಷ್ಟು ಸಿದ್ಧತೆ ಇಲ್ಲದ ರಾಷ್ಟ್ರಬಲರ ಅಲ್ಪಬಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಗಂಗಬಲರ ಎದುರು ಸೋಲಬೇಕಾಯಿತು ಬಾಣ ವಿದ್ಯರ ಸಮರಭೂಮಿಯಲ್ಲೇ ಸ್ವರ್ಗಸ್ಥನಾದ ಅವನ ಮಗ ವಿಜಯಾದಿತ್ಯ ಬಾಣ ಬೇರೆ ದಾರಿ ಕಾಣದೆ ಗಂಗರ ಪ್ರಭುತ್ವವನ್ನು ಒಪ್ಪಿಕೊಂಡ ರಾಜಾರ ಮಡುವಿನಲ್ಲಿ ರಣಾಂಗಣದಲ್ಲಿ ರಾಷ್ಟ್ರ ಕೂಟ ಗರುಡ ಧ್ವಜ ಕೆಳಗಿಳಿದು ಅದರ ಮುಡಿಯ ಮೇಲೆ ಗಂಗರ ಗಜಪತಾಕಿ ಹಾರಿತು ಗುಡ್ಡದ ಕೋಡುಗಳ ಮೇಲೆ ಹೊತ್ತಿಸಿದ್ದ ಅಪಾಯ ಸೂಚಕ ಬೆಂಕಿಗಳ ಮೂಲಕ ಕೋಟೆಯಿಂದ ಕೋಟೆಗೆ ಸುದ್ದಿ ಮಿಂಚಿನ ವೇಗದಿಂದ ನಡೆದು ಬಂಕರಸರನ್ನು ಸೇರಿತು ಈ ಸುದ್ದಿ ಕಿವಿ ಸೋಕಿದ ಕೂಡಲೇ ಬಂಕರಸರು ಕೆಣಕಿದ ಕಾಳಸರ್ಪದಂತೆ ಪ್ರಕ್ಷುಬ್ಧವಾಗಿ ಸಿಡಿದು ನಿಂತರು ಗಂಗರ ಕೃತಜ್ಞತೆಯನ್ನು ನೆನೆದು ಅವರ ಹೃದಯ ಕ್ರೋಧ ಕರ್ಕಶವಾಯಿತು ನಾಲ್ಕಾರು ವರ್ಷ ಮಾನ್ಯಕೇಟದ ಕಾರಾಗೃಹದಲ್ಲಿ ನರಳುತ್ತಿದ್ದ ಗಂಗಾ ಶಿವಮಾರನಲ್ಲಿ ಗೋವಿಂದ ಪ್ರಭೂತ ವರ್ಷರು ತೋರಿ ಮತ್ತೆ ತಲನಪುರದಲ್ಲಿ ಅವನಿಗೆ ಪಟ್ಟಕಟ್ಟಿ ತಾವೇ ಸ್ವಹಸ್ತದಿಂದ ಅವನ ಶಿರ ಶಿರದ ಮೇಲೆ ಮುಕುಟವಿಟ್ಟಿದ್ದರು ಅವನೇ ಚಕ್ರವರ್ತಿಗಳ ಸೋದರ ಕಂಬರಸರನ್ನು ಕೂಡಿಕೊಂಡು ಕೃತಜ್ಞನಾಗಿ ರಾಷ್ಟ್ರಕೂಟರ ಮೇಲೆ ಕತ್ತಿ ಎತ್ತಿ ಸೋತು ಒದೆ ತಿಂದ ನಾಯಿ ನಾಯಿಯಂತೆ ಹಲ್ಲು ಕಿರಿದಿದ್ದ ಆಗಲೂ ಗೋವಿಂದ ಚಕ್ರವರ್ತಿಗಳು ಕರುಣೆ ತೋರಿ ಅವರ ರಾಜ್ಯವನ್ನು ಅವರಿಗೆ ನೀಡಿದ್ದರು ಆ ಉಪಕಾರಕ್ಕೆ ಅವನ ತಮ್ಮನ್ನ ಮಗ ಮೊಮ್ಮಗ ನೀತಿ ಮರ್ಗ ಈ ಪ್ರತ್ಯುಪಕಾರ ಮಾಡುತ್ತಿದ್ದಾನೆ ಚಕ್ರವರ್ತಿಗಳು ಉತ್ತರದ ದಂಡಯಾತ್ರೆಯಲ್ಲಿ ನಿರತರಾದ ಹೊತ್ತಿನಲ್ಲಿ ದಕ್ಷಿಣದಲ್ಲಿ ದಾಳಿ ಆರಂಭಿಸಿ ಮಂಕರಸರು ಕ್ರೋಧದ ಜ್ವಾಲಾಮುಖಿಯಾದರು ಅವರ ಬಳಿಯೂ ಹೆಚ್ಚು ಸೇನೆ ಇರಲಿಲ್ಲ ಬಹುಭಾಗ ಹಿಂದೆ ತೆರಳಿತ್ತು ಅವರ ಬಳಿ ಉಳಿದದ್ದು ಮೂಲ ಬಲ ಆದರೂ ಚಿಂತಿಸದೆ ಹಳ್ಳಿ ಹಳ್ಳಿಗಳಲ್ಲೂ ಡಂಗುರ ಸಾರಿಸಿ ಆದ್ರಷ್ಟು ಸೇನೆಗಳನ್ನು ಸಂಗ್ರಹಿಸಿ ಮಾನ್ಯ ಕೇಟಕ್ಕೆ ಸುದ್ದಿ ಕಳುಹಿಸಿದವರೇ ಗಂಗರಾಜದತ್ತ ನುಗ್ಗಿದರು ವಿಲಯ ಕಾಲದ ಬಿರುಗಾಳಿಯಂತೆ ಬಂಕರಸರ ಸೇನೆಯಲ್ಲಿದ್ದ ಜನಬಲ ಅಲ್ಪ ಆದರೆ ಒಬ್ಬೊಬ್ಬನು ಉಕ್ಕಿನಾಳು ಅದರ ಜೊತೆಗೆ ಅವರೆಲ್ಲರ ಹೃದಯವು ಪ್ರತೀಕಾರ ತ್ರಿಷೆಯಿಂದ ಮತ್ತಷ್ಟು ಉಕ್ಕಾಗಿತ್ತು ಗಂಗರ ಸೊಕ್ಕಡಗಿಸಿ ತಳವನಪುರವನ್ನು ಸುಟ್ಟು ಬೂದಿ ಮಾಡಬೇಕು ಇಲ್ಲವೇ ಸಮರಾಂಗಣದಲ್ಲಿ ಸಾವನ್ನು ಆಲಂಗಿಸಬೇಕು ಎಂದು ಶಪಥ ತೊಟ್ಟು ಹೊರಟಿದ್ದರು ಎದುರಾದವರನ್ನು ಕೊಚ್ಚಿ ಕೆಡಗುತ್ತಾ ಕೋಟೆಗಳನ್ನು ಸೀಳುತ್ತಾ ಸಾಗಿದರು ಕೊಳತ್ತೂರಿನಿಂದ ಬಂಕರಸರು ಕಳಿಸಿದ ಸುದ್ದಿ ಮಾನ್ಯಕೇಟವನ್ನು ಮುಟ್ಟುವ ಮೊದಲೇ ಬಂಕರಸರ ಬಲದಾರಿಯಲ್ಲಿ ಇದಿರಾದವರನ್ನು ಮುರಿದು ಕೈದಾಳ ದುರ್ಗಕ್ಕೆ ಲಗ್ಗೆ ಹಾಕಿತ್ತು ಕೈದಾಳದುರ್ಗ ಗಂಗಾ ಅರಸರ ಮೂಲ ಬಲ ಕೇಂದ್ರಗಳಲ್ಲಿ ಒಂದು ಬಹುದು ಸಾಧ್ಯವಾದ ಕೋಟೆ ಎಂದು ಹೆಸರಾದದ್ದು ಅದರ ಉಕ್ಕಿನ ಕವಚದಂತಹ ಕೋಟೆ ಅಪಾರ ಶಸ್ತ್ರಾಸ್ತ್ರ ಸಂಗ್ರಹ ಕೋಟೆಯೊಳಗಿಂದ ಪಟುಭಟರ ಪಡೆ ಯಾವುದು ಕಾಳನ ಕೋಣದಂತೆ ನುಗ್ಗಿ ಮುನ್ನುಗ್ಗಿದ ಬಂಕರಸರ ಬಲದು ನಿಲ್ಲಲಾಗಲಿಲ್ಲ ಶತ್ರು ಸೇನೆ ಬಂದಿತು ಬಂದಿತು ಎಂದು ಕೋಟೆಯಲ್ಲಿ ಕೂಗುವುದರ ಒಳಗೆ ಗಜಪಡೆ ಬಾಗಿಲನ್ನು ಪುಡಿ ಮಾಡಿ ಕಾಲಾಳುಗಳು ನೂಲೇಣಿ ಉಡಗಳ ನೆರವಿನಿಂದ ಕೋಟೆಯನ್ನು ಏರಿ ಗೋಡೆಯನ್ನು ಏರಿ ಕೊತ್ತಲಗಳಲ್ಲಿ ಕಾವಲ ಪಡೆಯನ್ನು ಕತ್ತರಿಸಿ ಚೆಲ್ಲಿತು ರಾತ್ರಿ ಕೋಟೆಯ ಜನ ಮಲಗಿದಾಗ ಆರಂಭವಾದ ದಾಳಿ ಹಗಲಾಗುವುದರ ಒಳಗೆ ಮುಗಿದು ಕೋಟೆಯ ಮೇಲೆ ರಾಷ್ಟ್ರಕೂಟ ಗರುಡ ಧ್ವಜ ಹಾರಾಡಿತು ದುರ್ಭೇದ್ಯವೆಂದು ಹೆಸರಾದ ಕೈದಾಳದ ಕೋಟೆ ಉರುಳಿದುದು ಬಂಕರಸರ ಸೇನೆಯ ಉತ್ಸಾಹಕ್ಕೆ ರೆಕ್ಕೆ ಮೂಡಿಸಿದಂತೆ ಶತ್ರುಗಳ ಎದೆಯಲ್ಲಿ ಭೀತಿ ಕವಿಸಿತು ಇದರಿನಲ್ಲಿ ಸಿಕ್ಕದು ಸುಟ್ಟು ರುಬಿ ಮುಂಬರುವ ಕಾಳ್ಗಿಚ್ಚಿನ ಸೇನೆ ನೇರವಾಗಿ ಗಂಗಾಧಾನಿ ತಲವನಪುರ ದತ್ತಲೆ ನುಗ್ಗಿತು ಮಳೆಗಾಲದಲ್ಲಿ ತುಂಬೆರಿಯುವ ಕಾವೇರಿಗೂ ಗಂಗಾ ರಾಜಧಾನಿಗೆ ರಕ್ಷೆಯಾಗಲಿಲ್ಲ ಅನಿರೀಕ್ಷಿತವಾಗಿ ನುಗ್ಗಿದ ಸಾಲು ಗೆಲುವಿನಲ್ಲಿ ಮತ್ತವಾದ ಬಂಕರಸರ ಸೇನೆ ಇದಿರು ತಲವನಪುರ ಶರಣಾಗತವಾಯಿತು ರಾಷ್ಟ್ರ ಮೇಲೆ ಕತ್ತಿ ಎತ್ತಿದ ನೀತಿ ಮಾರ್ಗನ ಸೋಲು ಮುರಿಯಿತು ಅಲ್ಪಬಲದಿಂದಾಗಿ ಅರಕ್ಷಿತವಾದ ರಾಜಧಾನಿಯನ್ನು ಹಿಡಿದುದರಿಂದಲೇ ಬಂಕರಸರು ಸಮರದಲ್ಲಿ ಸಂಪೂರ್ಣ ಗೆಲುವು ಸಾಧಿಸಿದ ಹಾಗಾಗಿರಲಿಲ್ಲ ರಾಜಾರ ಮಡುವಿನಲ್ಲಿ ಸಮರದಲ್ಲಿ ರಾಜಾರ ಮಡುವಿನ ಸಮರದಲ್ಲಿ ರಾಷ್ಟ್ರಕೂಟ ಪಡೆಗಳು ಸೋಲಿಸಿದ ಗಂಗರ ಪ್ರಚಂಡ ಬಲ ಅತ್ತ ಕಡೆ ದಾಳಿ ಬರುವುದನ್ನು ನಿರೀಕ್ಷಿಸಿ ಕೋವಲಾಳ ಪುರದ ಬಲಿ ಬೀಳುಬಿಟ್ಟಿದ್ದರಿಂದ ಆ ಪಡೆಯನ್ನು ಗೆಲ್ಲದೆ ಗೆದ್ದವೆಂದು ಬಂಕರಸರು ತೃಪ್ತವಾಗಿ ಕೂಡುವ ಹಾಗಿರಲಿಲ್ಲ ಶತ್ರು ರಾಜಧಾನಿಯಲ್ಲೇ ಎರಡು ದಿನ ಬಹು ವೇಗದ ಪ್ರಯಾಣ ಮಾಡಿ ದಣಿದ ಸೇನೆಗೆ ವಿಶ್ರಾಂತಿ ಕೊಟ್ಟು ಬಳಿಕ ಕೋಳ ಕೋವಳಾಲ ಪುರದತ್ತ ನುಗ್ಗುವುದೆಂದು ಸೂಚನೆ ಮಾಡಿ ಬಂಕರಸರು ತಳವನ್ನ ಪರವನ್ನು ಗೆದ್ದ ವಾರ್ತೆಯನ್ನು ಚಕ್ರವರ್ತಿಗಳಿಗೆ ಹೇಳಿ ಕಳುಹಿದರು ಆದರೆ ಮಾನ್ಯ ಕೇಟಕ್ಕೆ ಆ ಸುದ್ದಿ ಬಂದಾಗ ಚಕ್ರವರ್ತಿಗಳು ಆ ಅನುಭವವನ್ನು ಅನುಭವಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅವರ ಪಾಲಿಗೆ ಕಾಲ ಕೆಳಗಿನ ಭೂಮಿಯೇ ಬೆರಿದಂತಿತ್ತು ಅತ್ತ ನೀತಿ ಮರ್ಗಾನ ಸೇನೆ ರಾಜಾರ ಮಡುವಿನಲ್ಲಿ ರಾಷ್ಟ್ರಕೂಟ ಪಡೆಗಳ ಮೇಲೆ ದಾಳಿ ಮಾಡುತ್ತಿರುವಂತೆ ಇತ್ತ ಮಂಗಿಯ ಒಳಸಂಚಿನ ಪ್ರಕಾರ ತ್ರಿಪುರಿಯನ್ನು ನೋಡುವ ನೆನಪ ನೆನಪಾಡಿಕೊಂಡು ಶಂಕರಗಣನೊಂದಿಗೆ ತೆರಳಿದ ರಾಜಕುಮಾರ ಚೇದಿಯ ಬಲದಿಂದ ಛೇದಿಯ ಬಲದ ಬೆಂಬಲದಿಂದ ತಾನೇ ಚಕ್ರಾಧಿಪತಿಯನ್ನು ಘೋಷಿಸಿ ರಾಷ್ಟ್ರಕೂಟ ರಾಜ್ಯದ ಮೇಲೆ ಈಶಾನ್ಯದಿಂದ ದಾಳಿ ಮಾಡಬೇಕಾಗಿತ್ತು ಅದರಂತೆಯೇ ತ್ರಿಪುರಿಗೆ ತೆರಳಿ ತೆರಳಿದ ರಾಜಕುಮಾರ ಕೃಷ್ಣ ಶಂಕರಗಣರಿಗೆ ತಮ್ಮ ಒಳಸಂಚು ಸಫಲವಾಗುವುದರಲ್ಲಿ ಸ್ವಲ್ಪವೂ ಸಂಶಯವಿರಲಿಲ್ಲ ಆದುದರಿಂದ ಚಕ್ರವರ್ತಿಯಾಗಲಿರುವ ಕೃಷ್ಣನ ಮೇಲೆ ತನ್ನ ಹಿಡಿತವನ್ನು ಬಲಪಡಿಸುವ ಉದ್ದೇಶದಿಂದ ತನ್ನ ತಂದೆ ಕಕ್ಕುಲನನ್ನು ಒಪ್ಪಿಸಿ ಕೃಷ್ಣನಿಗೆ ತನ್ನ ಸೋದರಿಯನ್ನು ವಿವಾಹ ಮಾಡಿ ಸೇನೆಗಳೊಡನೆ ಕಿರಣಪುರಕ್ಕೆ ಬಂದು ದಾಳಿಯನ್ನು ಆರಂಭಿಸಲು ಮಂಗಿಯಿಂದ ಸುದ್ದಿ ಬರುವುದನ್ನು ಕಾಯುತ್ತಿದ್ದ ಶಂಕರಗಣ ರಾಜಾರ ಮಡುವಿನಲ್ಲಿ ರಾಷ್ಟ್ರಪಡೆಗಳಿಗೆ ರಾಷ್ಟ್ರಕೂಟ ಪಡೆಗೆ ಸೋಲಾಯಿತೆಂಬ ಸುದ್ದಿ ತಿಳಿದ ಕೂಡಲೇ ಶಂಕರಗಣ ಕೃಷ್ಣನನ್ನೇ ರಾಷ್ಟ್ರಕೂಟ ಎಂದು ಘೋಷಿಸಿ ಚೇದಿ ರಾಜ್ಯದ ಗಡಿದಾಟಿ ರಾಷ್ಟ್ರಕೂಟ ರಾಜ್ಯದ ಮೇಲೆ ದಾಳಿ ಮಾಡಿದ ಈ ಸುದ್ದಿ ಜಂಜಾವಾತದಂತೆ ಬೀಸಿ ಬಂದು ಚಕ್ರವರ್ತಿಗಳನ್ನು ಅಪ್ಪಳಿಸಿತು ಆ ಅನಿರೀಕ್ಷಿತ ಅಪಘಾತದಿಂದ ಚಕ್ರವರ್ತಿಗಳು ತತ್ತರಿಸಿ ಹೋದರು ಭೂಕಂಪವಾಗಿ ಉಯ್ಯಾಲೆಯಂತಾಡುತ್ತಿದ್ದ ನೆಲದ ಮೇಲೆ ನಿಂತವರಂತೆ ತೂಗಾಡಿದರು ತಮ್ಮ ಕಣ್ಣು ಕಿವಿಗಳನ್ನೇ ನಂಬಲಾಗದಂತೆ ಮದಿವಿಗಳಂತೆ ಅರಮನೆಯಲ್ಲಿ ಅಂಡೆಲೆದರು ಅವರ ಸುತ್ತಲೂ ಕತ್ತಲ ಮೊತ್ತವೇ ಬೀಡುಬಿಟ್ಟು ಭೂತಾಕೃತಿಗಳು ವಿಕಾರವಾದ ಅಣಕದ ಗೂ ಬೆದರಿಸಿದವು ರಾಜಕುಮಾರ ರಾಜದ್ರೋಹಿ ಅವರ ಮಗ ಅವರ ಮೋಹದ ಅಣು ಅವರ ನೆತ್ತರು ಬಯಸಿ ಪಡೆದ ಫಲ ಅವರ ಬಯಕೆಯ ಬಿಟ್ಟ ಹೂ ವಿದ್ರೋಹಿ ಯಾವನು ಹುಟ್ಟಿದ ವರ್ಷಕ್ಕೆಂದು ರಾಷ್ಟ್ರಕೂಟ ರಾಜ್ಯ ವಧುವಿನಂತೆ ಅಲಂಕಾರ ಮಾಡಿ ನೆಲೆದಿತ್ತು ಯಾರ ಜನ್ಮದಲ್ಲಿ ರಾಷ್ಟ್ರಕೂಟ ಸಾಮ್ರಾಟ ಪರಂಪರೆಯ ಶಾಶ್ವತ ಕನಸು ಕಂಡಿತ್ತು ಅವನೇ ಅವನೇ ರಾಷ್ಟ್ರಕೂಟ ಚಕ್ರವರ್ತಿಯ ಮಗನೇ ಇಂದು ಸಾಮ್ರಾಜ್ಯದ ವಿರುದ್ಧ ಕತ್ತಿ ಹಿಡಿದು ನಿಂತಿದ್ದಾನೆ ತಂದೆಯ ಬಯಕೆ ತಾಯಿಯ ಹರಕೆ ಜನತೆಯ ಕನಸು ಎಲ್ಲವೂ ಇಂದು ವಿಕೃತ ಭೂತಾಕಾರವಾಗಿ ಹಾಲೆಂದು ಕುಡಿದದ್ದು ವಿಷವಾಗಿ ಹೂವು ಸಿಡಿಲಾಗಿ ನಿಂತಿದೆ ಬಂಡಾಯದ ಭಯಂಕರ ರೂಪು ಧರಿಸಿ ರಕ್ಷಣೆಗಾಗಿ ಮರೆಹೊಕ್ಕ ದೈವ ರಕ್ಕಸಿಯಾಗಿ ನಿಂತಿದೆ ರಕ್ತದಾಹದಿಂದ ಜೋಲ್ದ ನಾಲಗೆ ಚಾಚಿ ಇದೇನೇ ಪ್ರತಿಫಲ ಬಯಕೆಗೆ ಇದೇ ಬಹುಮಾನವೇ ಮತ್ತೆ ಮತ್ತೆ ಮಹಾರಾಜ್ಞಿಯವರು ಈ ಪುತ್ರನನ್ನು ಹೆಡೆದ ತಾಯಿ ಹೆತ್ತ ಕರುಳಿನ ನಿರಾಶೆಯ ಬೇಗೆಯಲ್ಲಿ ಕರುಳು ಕಿತ್ತು ಆಡಿದಂತೆ ಆಡಿದ ಮಾತು ನಾನು ಬಲ್ಲೆ ನಾನು ಹೆಣದದ್ದು ಮಗನನ್ನಲ್ಲ ದುಃಖವನ್ನು ಅರಮನೆಯ ಮೂಲೆ ಮೂಲೆಯಿಂದಲೂ ಇಂದಲೂ ಕಠೋರ ನಿರಾಶೆಯ ಉರಿ ನೆಟ್ಟುಸಿರಿನಂತೆ ಕೇಳಿ ಬರುತ್ತಿದೆ ಅದರೊಂದಿಗೆ ದನಿಗೂಡಿಸಿ ದೇಶಕ್ಕೆ ದೇಶವೇ ಚೇತ್ಕರಿಸುತ್ತಿದೆ ಚಕ್ರವರ್ತಿ ಪಡೆದುದು ರಾಜಪುತ್ರನನ್ನಲ್ಲ ರಾಜದ್ರೋಹಿಯನ್ನು ಅಂದು ಮಗನನ್ನು ವೇಷವಾಟಿಯಲ್ಲೆಲು ವೇಷವಾಟಿಯಲ್ಲಿ ಅಲೆದು ಸಾಹಸದಲ್ಲಿ ಉಳಿದು ತಂದೆ ತನವನ್ನು ಶರಶಯ್ಯಾಗಿ ಮಾಡಿದ ಇಂದು ಚಕ್ರವರ್ತಿಯ ಏಕೈಕ ಪುತ್ರನಾಗಿ ಔರಸ ಪುತ್ರನಾಗಿ ವಿದ್ರೋಹದ ಬಾವುಟವೆತ್ತಿ ಚಕ್ರವರ್ತಿ ತನದ ಕಿರೀಟವನ್ನು ಮುಳ್ಳಿನ ಮುಕುಟ ಮಾಡಿದ ನಿಜ ನಿಜ ಇವ ಮಗನಲ್ಲ ಪುತ್ರರೂಪಿಯಾದ ದುಃಖ ಬದುಕನ್ನು ನರಕವನ್ನಾಗಿ ಮಾಡಿದ ಯಾವುದೋ ಪಾಪದ ಸೇಡು ಈ ಜೀವಂತ ಚಿತೆಯನ್ನು ಎದೆಯಲ್ಲಿ ಹೊತ್ತು ನಗೆಗೀಡಾಗಿ ಬದುಕಬೇಕೆ ತಿರಸ್ಕಾರ ಹಣಕ ತೋರಿಕೆಯ ಮರ್ಯಾದೆ ಕರಿಕರದ ಮಾತುಗಳ ಬೇಟೆಯಾಗಿ ಬುಸಿರೆಳೆಯಬೇಕೆ ಈ ವಿಕೃತ ವಿಕಟ ವಿಕಟಹಾಸದ ಅಬ್ಬರದಲ್ಲಿ ಚಕ್ರವರ್ತಿಯ ಪದವಿ ಬುದ್ಭುಧ ಸಿಡಿಲೊಡೆಯಬೇಕೆ ಚಕ್ರವರ್ತಿಯ ಪಾಲಿಗೆ ಇಡೀ ಜಗತ್ತೇ ನೂರು ಬಗೆಯ ನಿರಾಶೆಯ ಪ್ರೇತಗಳ ಇವ ರುದ್ರ ಸ್ಮಶಾನವಾಯಿತು ಇಂಥ ಬದುಕಿಗಿಂತ ಸಾವು ಮೇಲೆ ಹೋರ ನಿರಾಶೆಯ ಕಗ್ಗತ್ತಲು ತುಂಬಿದ ಕೆಸರಾಳದಲ್ಲಿ ಕುಸಿದ ಜೀವ ಸಾವಿನ ಬಿಡುಗಡೆಯನ್ನು ಬಯಸಿ ಹಾತೊರೆಯಿತು ಇಂಥ ಮಗನನ್ನು ಪಡೆದ ತಂದೆಗೆ ಸ್ವರ್ಗವ ಸ್ವರ್ಗದಲ್ಲಾದರೂ ಸ್ಥಳ ಉಂಟೆ ಕುಲದ ಕೀರ್ತಿಗೆ ಕುಟಾರನಾದ ಮಗನನ್ನು ಹಡೆದ ತಂದೆ ಎಂದು ಸ್ವರ್ಗವಾಸಿಗಳು ಹತ್ತಿರ ಸುಳಿಯಲು ಹೇಸಬಹುದು ಹಿಮಾಲಯದಿಂದ ಲಂಕೆಯವರೆಗೆ ಅಖಂಡ ಭಾರತವನ್ನು ತೋಳ ಬಲದಿಂದ ಗೆದ್ದು ಅವರ ಹೆಸರು ಹೇಳಲು ಶತ್ರುಗಳು ಹೆದರು ಹೆದರುವಂತೆ ಬಾಳಿ ರಾಷ್ಟ್ರಕೂಟ ಮನೆತನದ ಕೀರ್ತಿಯನ್ನು ಆ ಚಂದ್ರಾರ್ಕ ಸ್ಥಾಯಿಯಾಗಿ ನಿಲ್ಲಿಸಿದ ಪಿತೃದೇವತೆಗಳು ರಾಷ್ಟ್ರಕೂಟರ ಮಾನಭಂಗ ಕಂಡು ಹಾಗಗೆವಾಡಿ ಕೆಮ್ಮನೆ ನಗುವಂತೆ ಮಾಡಿದ ಮಗನನ್ನು ಪಡೆದ ನಾನು ಸ್ವರ್ಗಕ್ಕೆ ಹೋದರೆ ಅವರ ಸ್ವರ್ಗಕ್ಕೆ ಹೆದರಿ ನರಕಕ್ಕೆ ಹಾರಬಹುದು ಇಹ ಪರಗಳೆರಡರಲ್ಲೂ ನಮಗಿನ್ನೂ ತಾವಿಲ್ಲದಂತೆ ಮಾಡಿದ ಈ ಹೊಟ್ಟೆಯಲ್ಲಿ ಹುಟ್ಟಿದ ವೈರಿ ನಿಜ ಎಂದು ಕುರಿಯುವ ಕುದಿಯುವ ನೀರಿನಂತೆ ತಳಮಡಿಸಿದರು ಕೃಷ್ಣ ಆಡಿದ ಮಾತು ನಡೆದ ನೆಲ ಒಟ್ಟ ಬಟ್ಟೆ ಮಲಗಿದ ಸಜ್ಜೆ ಒಂದೊಂದು ಅವರ ಹೃದಯವನ್ನು ಯಾತನೆಯಿಂದ ಅಲಗಿನಿಂದ ನಿರಾಶೆಯ ಸುರಗಿನಿಂದ ಗಿರಿದವು ಹ್ಮ್ ಹ್ಮ್ ಇನ್ನು ನನ್ನ ಪಾಲಿಗೆ ಮಗನಿಲ್ಲ ಎಂದುಕೊಂಡರು ಚಕ್ರವರ್ತಿಗಳು ಹೊರಗಿನ ಉರಿ ಎಲ್ಲಿಯವರ ಎದೆಯ ಮಮತೆ ಕುದಿ ಕುದಿದು ನಿರಾಸೆಯಾಗಿ ಕಟ್ಟಶವಾಗಿ ಹೆಪ್ಪುಗಟ್ಟಿತು ಮಗನಿಲ್ಲ ಇಂದು ನನಗೆ ಮಗನಿಲ್ಲ ವಿದ್ರೋಹದ ಘೋಷಣೆಯೊಂದಿಗೆ ಮಗ ಮೃತನಾಗಿ ಹೋದ ಇನ್ನು ಕೃಷ್ಣ ಬರಿಯ ಕಹಿ ನೆನಪು ಊರಿ ನೆನಪು ಈಗ ಉಳಿದಿರುವವನು ಒಬ್ಬನೇ ವಿದ್ರೋಹಿ ಅಂತೆಯೇ ವಿದ್ರೋಹಿಯಾದ ಮಗನೊಂದಿಗೆ ಅವರ ಬಾಳ ಬಯಕೆಗಳೆಲ್ಲವೂ ಉರಿದು ಹೋಗಿ ಕೊನೆಗುಳಿದುದೊಂದೇ ಬಯಕೆ ಚಕ್ರವರ್ತಿಯಾಗಿ ರಾಜ್ಯದ ಪಾಲಕನಾಗಿ ಮಾಡಬೇಕಾದ ಕರ್ತವ್ಯದ ಬಯಕೆ ವಿದ್ರೋಹಿ ಮರ್ದನ ಶತ್ರು ವಿಧ್ವಂಸನ ಎಲ್ಲ ಬಯಕೆಗಳು ಉರಿದು ಹೋದ ಅವರ ಬಾಳಿನಲ್ಲಿ ಉಳಿದುದೊಂದೇ ಬಯಕೆ ಆ ಬಯಕೆಗಳ ಮಸಣದಲ್ಲಿ ವಿದ್ರೋಹಿ ವಿದ್ವಂಸನದ ಪ್ರಚಂಡ ತಾಂಡವ ತಾಂಡವಾ ತಾಂಡವಾಕಾಂಕ್ಷೆ ನಿರಾಶೆ ದುರ್ ದುಃಖಗಳ ಗರ್ಭದಿಂದ ಒರೆಯಿಂದೆಳೆದ ಕತ್ತಿಯಂತೆ ಕ್ರೋಧವೇ ಮೈವೆತ್ತು ಬಂದಂತೆ ವಿದ್ರೋಹಿ ಮಾರಣ ಹೋಮ ಕಂಕಣ ಧರಿಸಿ ಸಿಡಿದೆದ್ದು ನಿಂತರು ಚಕ್ರವರ್ತಿಗಳು ಊಟ ಉಪಚಾರಗಳನ್ನು ತಿರಸ್ಕರಿಸಿ ಬಂಡಾಯವನ್ನು ತುಳಿಯಲು ಸಿದ್ಧರಾದರು ಮಗನ ವಿರುದ್ಧ ದಂಡೆತ್ತಿ ಹೋಗಲು ತಾವೇ ಸೇನಾಧಿಪತ್ಯವನ್ನು ಸ್ವೀಕಾರ ಮಾಡಿದರು ವಿದ್ರೋಹಿ ರಾಜಕುಮಾರನನ್ನು ಹಿಡಿದು ತಂದವರಿಗೆ ಲಕ್ಷ ಧ್ರಮ್ಮಗಳ ಬಹುಮಾನ ಕೊಡುವುದಾಗಿ ಕಟಕದಲ್ಲಿ ಸಾರಿಸಿದರು ರಾಜಧಾನಿ ಮಿಂಚು ಸೋಕಿದಂತೆ ಸ್ತಬ್ಧವಾಯಿತು ತಮಟೆಗಳು ಸಾರಿದ ಆ ಸುದ್ದಿ ಕೇಳಿ ತಲಾವನಪುರವನ್ನು ಗೆದ್ದುವುದಕ್ಕಾಗಿ ಚಕ್ರವರ್ತಿಗಳಿಂದ ಮೆಚ್ಚುಗೆ ಓಲೆ ಬರಬಹುದೆಂದು ನಿರೀಕ್ಷಿಸಿದ್ದ ಬಂಗರಸರಿಗೆ ಬಂದದು ಈ ಭೀಷಣ ವಾರ್ತೆ ಅವಸರದ ಓಲೆಕಾರನೊಬ್ಬನೊಂದಿಗೆ ಗುಣಭದ್ರಾಚಾರ್ಯರು ಓಲೆ ಕಳಿಸಿದ್ದರು ಬೇಗ ಬನ್ನಿ ವಿದ್ರೋಹಿಯಾದ ಮಗನ ತಲೆ ಕಾಣುವವರೆಗೂ ಅನ್ನ ಪಾನ ಮುಟ್ಟುವುದಿಲ್ಲವೆಂದು ಚಕ್ರವರ್ತಿಗಳು ಚಪತ ತೊಟ್ಟು ಸೇನೆಯನ್ನು ಅಣಿಗೊಳಿಸುತ್ತಿದ್ದಾರೆ ತಾವೇ ಆ ಪಡೆಯ ನಾಯಕರಾಗಲು ಸಿದ್ಧರಾಗಿ ನಿಂತಿದ್ದಾರೆ ರಾಜಧಾನಿಯಲ್ಲೂ ಒಳಸಂಚಿಗೆ ಬೇಗ ಹಬ್ಬಿದೆ ಈ ಹೊತ್ತಿನಲ್ಲಿ ನಿಮ್ಮಂತ ಆಪ್ತರು ನಿಷ್ಠರು ಚಕ್ರವರ್ತಿಗಳ ಇರುವುದು ಬಹು ಅಗತ್ಯ ಉಡನೆ ಹೊರಟು ಬನ್ನಿ ಎಂದು ಬರೆದಿದ್ದರವರು ಆ ಕಾಗದವನ್ನು ಅಷ್ಟು ಹೊತ್ತು ಬಂಕರಸರು ದಿಕ್ಕು ತೋಚದಂತೆ ಕುಳಿತರು ಮರುಗಳಿಗೆಯಲ್ಲಿ ಗಂಗವಾಡಿಯಲ್ಲಿ ಸಮರವನ್ನು ಮುಂದುವರಿಸುವ ಕಾರ್ಯವನ್ನು ನಮ್ಮ ನೆಚ್ಚಿನ ದಳಪತಿ ಒಬ್ಬನಿಗೆ ವಹಿಸಿ ಅತ್ಯಂತ ವೇಗವಾಗಿ ಹೋಗಬಲ್ಲ ಕುದುರೆಯನ್ನು ಏರಿ ವೇಳೆ ವಡಿಚರ ಪಡೆಯೊಂದಿಗೆ ಮಾನ್ಯಕೇಟದತ್ತ ದೌಡಾಯಿಸಿದರು ಮೆಂಚಿನ ವೇಗದಲ್ಲಿ ಮರಳು ಗಾಡಿಯಲ್ಲಿ ಹುಟ್ಟಿ ಬೆಳೆದು ಬೇಗಿ ಬಸವಳಿಕೆಗೆ ಸೋಲದ ಮರಳು ಗಾಡಿನ ಸೀಳು ಗಾಳಿಯಲ್ಲೂ ಸ್ಪರ್ಧಿಸಿ ಓಡಬಲ್ಲ ಅರಬಿ ದೇಶದ ಕುದುರೆಗಳು ತಾವು ಅಂದಿನ ಪರಿಸ್ಥಿತಿಯ ಅವಸರವನ್ನು ಅರಿತಂತೆ ಹಕ್ಕಿ ವೇಗದಿಂದ ಚಿಮ್ಮಿದವು ಅವುಗಳ ಕೊರಪಟದ ಧೂಳು ಕಂಡವರ ಎದೆಯಲ್ಲಿ ಭೀತಿ ಕವಿಸುತ್ತಿರಲು ಮೂರು ದಿನದ ಬಿರುಗಾಳಿಯ ಓಟ ಧೂಳಿ ಸ್ಥಾನದಿಂದ ಸ್ನಾನದಿಂದ ಗುರುತು ಸಿಗ ಸಿಗದಿಂತಿದ್ದ ಬಂಕರಸರು ವೇಳವಡಿಚರ ಪಡೆಯೊಂದಿಗೆ ಮಾನ್ಯಕೇಟದ ಹೆಬ್ಬಾಗಿಲನ್ನು ಪ್ರವೇಶಿಸಿ ಅರಮನೆಯ ಮುಂದೆಯೇ ಕುದುರೆಯಿಂದ ಇಳಿದು ಅರಮನೆಯನ್ನು ಸುತ್ತಿ ಕಾವಲು ಕಾಯಲು ತಮ್ಮ ಪಡೆಗೆ ಅಪ್ಪಣೆ ಮಾಡಿ ಅರಮನೆಯೊಳಗೆ ನುಗ್ಗಿದರು ಚಕ್ರವರ್ತಿಗಳನ್ನು ಕಾಣಲು ಅವರ ಪಾದಾಘಾತದ ವೇಗ ಉಗ್ರತೆಗೆ ಅರಮನೆಯ ಅಮೃತ ಶಿಲೆಯ ಗಚ್ಚಿನ ನೆಲವು ಹೆದರಿ ನಡುಗಿತು ಇದ್ದಕ್ಕಿದ್ದಂತೆ ಬಂದ ಬಂಕರಸರನ್ನು ಕಂಡು ಚಕ್ರವರ್ತಿಗಳು ಚಕಿತರಾದರು ನಾಲ್ಕು ದಿನಗಳ ದಾರುಣ ವ್ಯತೆಯಲ್ಲಿ ತಲೆ ನೆರೆತು ನೂರು ವರ್ಷದ ಮುಪ್ಪಡರಿ ಚಕ್ರವರ್ತಿಗಳನ್ನು ಕಂಡು ಸಮರಾಂಗಣದ ಸಾಲು ಕಗ್ಗೊಲೆ ರಕ್ತದ ಮಳೆಗೆ ಎದೆ ಗರಗದ ಬಂಕರಸರ ಭಟ ಹೃದಯ ಉರಿ ಸೋಕಿದ ಬೆಣ್ಣೆಯಂತೆ ಕರಗಿ ಕಣ್ಣಲ್ಲಿ ಕಂಬನಿ ಬಿಡೆಯಿತು ಪ್ರಭು ಎಂದು ಮಾತನಾಡಲು ಯತ್ನಿಸಿದರು ಗಂಟಲು ನೆರೆಮಿಗಿದು ಗದ್ಗದಿತವಾಯಿತು ಮಾತನಾಡಲಾಗದೆ ಕಂಬಲಿ ದುಂಬಿದ ಕಣ್ಣುಗಳಿಂದ ಚಕ್ರವರ್ತಿಯ ಮುಖವನ್ನು ನೋಡಿದರು ಬಹು ಅನಿರೀಕ್ಷಿತವಾಗಿ ಬಂದಿರಿ ಬಂಕರಸರಿ ಒಳ್ಳೆಯ ಕಾಲಕ್ಕೆ ಬಂದ ಹಾಗಾಯಿತು ಎಂದು ಚಕ್ರವರ್ತಿಗಳೇ ಮೊದಲು ಮಾತನಾಡಿದರು ಏಕೆ ಪ್ರಭು ಸಂಚಿನ ಸುಳಿಗಾಳಿ ಬೀಸುತ್ತಿದ್ದ ರಾಜಧಾನಿಯನ್ನು ಯಾರ ರಕ್ಷಣೆಗೆ ಒಪ್ಪಿಸಿ ಹೋಗುವುದೆಂದು ಯೋಚನೆ ಮಾಡುತ್ತಿದ್ದೆವು ನೀವು ಬಂದಿರಿ ಇನ್ನೂ ಭಯವಿಲ್ಲ ನಿಶ್ಚಿಂತೆಯಾಗಿ ಸಮರಾಂಗಣಕ್ಕೆ ತೆರಳಬಹುದು ನಾವು ಜೀವದಲ್ಲಿ ಇದ್ದು ಪ್ರಭುಗಳು ಸಮರಾಂಗಣಕ್ಕೆ ತೆರಳುವುದೇ ಅದಾಗದು ಪ್ರಭು ಸಮರಾಂಗಣದ ಹೊಣೆ ನಮಗಿರಲಿ ಇದು ಎಂದಿನ ಯುದ್ಧವಲ್ಲ ಬಂಕರಸರಿ ಸುದ್ದಿ ತಿಳಿಯಿತು ಪ್ರಭು ನಾವು ಇಷ್ಟು ಮನಸ್ಸಿಗೆ ಹಚ್ಚಿಕೊಂಡು ಕೊರಗುವುದೇ ರಾಜಕುಮಾರರನ್ನು ದಾರಿಗೆ ತರುವ ಭಾರ ನಮ್ಮದು ಪ್ರಭು ರಾಜಕುಮಾರರನ್ನು ಯಾರು ಸರಿ ದಾರಿಗೆ ತರುವ ಅಗತ್ಯವಿಲ್ಲ ಬಂಕರಸರೇ ಏಕೆ ಪ್ರಭು ಚಕ್ರವರ್ತಿಗಳು ಆಡಿದ ಮಾತು ಅದನ್ನು ಅವರು ಆಡಿದ ರೀತಿ ಹೇಳಿ ಚಕಿತರಾಗಿ ಹೇಳಿದರು ಬಂಕರಸರು ಅವರನ್ನು ದಾರಿಗೆ ತರುವ ಹೊಣೆಯನ್ನು ನಾವೇ ಹೊತ್ತಿದ್ದೇವೆ ರಾಜ್ಯಕ್ಕೆ ಈ ಕಂಟಕವನ್ನು ದಾನ ಮಾಡಿದ ಪಾಪ ನಮ್ಮದಾಯಿತು ದೈವೇಚ್ಛೆಗೆ ಯಾರು ಇದಿರು ಆಯಿತು ಆ ಕಂಟಕ ನಮ್ಮ ಕೈಯಿಂದಲೇ ನಿವಾರಣೆಯಾಗಲಿ ಪ್ರಭುಗಳ ಹೃದಯವನ್ನು ನಾನು ಬಲ್ಲೆ ರಾಜಕುಮಾರರ ವರ್ತನೆಯಿಂದ ತಮ್ಮ ಹೃದಯಕ್ಕಾಗುತ್ತಿರುವ ತಾಪವನ್ನು ನಾನು ಬಲ್ಲೆ ಪ್ರಭು ನನ್ನ ಬೇಡಿಕೆಯನ್ನು ತಾವು ನಡೆಸಿಕೊಡಬೇಕು ಈ ಬಂಡಾಯವನ್ನು ಅಡಗಿಸುವ ಕಾರ್ಯ ನನಗಿರಲಿ ಇನ್ನೊಂದು ವಾರದ ಒಳಗೆ ಬಂಡಾಯವನ್ನು ಅಡಗಿಸಿ ರಾಜಕುಮಾರರನ್ನು ಚಕ್ರವರ್ತಿಗಳ ಇದಿರುಗಿ ತಂದು ನಿಲ್ಲಿಸುತ್ತೇನೆ ನಿಲ್ಲಿಸದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಅದು ನನ್ನ ಪ್ರತಿಜ್ಞೆ ಪ್ರಭು ತಮ್ಮ ಅನ್ನ ತಿಂದು ಬೆಳೆದ ಮೈ ಅಷ್ಟು ಮಾಡಿ ಋಣ ತೀರಿಸಲು ಅವಕಾಶ ಕೊಡಬೇಕು ಹಾಗೆ ಇನ್ನೊಂದು ಮಾತನ್ನು ನಡೆಸಿಕೊಡಬೇಕು ಪ್ರಭು ಏನು ಹೇಳಿ ಬಂಕರಸರಿ ತಾವು ಈ ಬಂಡಾಯ ಅಡಗುವವರೆಗೂ ಅನ್ನಪಾನಗಳನ್ನು ಮುಟ್ಟುವುದಿಲ್ಲವೆಂಬ ಪ್ರತಿಜ್ಞೆ ಮಾಡಿರುವುದು ನನಗೆ ತಿಳಿಯಿತು ಮಹಾಪ್ರಭುಗಳು ನನಗಾಗಿ ಆ ಪ್ರತಿಜ್ಞೆಯನ್ನು ತ್ಯಜಿಸಬೇಕು ನನ್ನ ಕಣ್ಣೆದುರಿಗೆ ಪ್ರಭುಗಳು ಮತ್ತೆ ಆಹಾರ ತೆಗೆದುಕೊಂಡರೆ ನನ್ನ ಮೈಗೆ ವಜ್ರಬಲ ಬಂದಂತಾಗುತ್ತದೆ ರಾಜಕುಮಾರನ ನಡತೆ ನಮ್ಮನ್ನು ಜೀವಂತ ಶವವಾಗಿ ಮಾಡಿದ ಬಂಕರಸರಿ ಶವಕ್ಕೇಕೆ ಅನ್ನಪಾನ ಮತ್ತೆ ನಾವು ಮಗವೆತ್ತಿ ಲೋಕವನ್ನು ನೋಡುವಂತೆ ಆ ದಿನ ಆದ ದಿನ ಆ ಮಾತು ಹಾಗಾದರೆ ನನ್ನ ನನ್ನಲ್ಲಿ ಪ್ರಭುಗಳಿಗೆ ನಂಬಿಕೆ ಇಲ್ಲವೆಂದಾಯಿತು ಏಕೆ ರಾಜಕುಮಾರರನ್ನು ಎಳೆದು ತಂದು ಪ್ರಭುಗಳ ಪಾದದ ಮೇಲೆ ಕೆಡವುವ ಭಾರ ನನಗಿರಲಿ ಎಂದೆ ಆ ನಂಬಿಕೆ ತಮಗಿದ್ದರೆ ನನ್ನ ಈ ಮಾತನ್ನು ನಡೆಸಿಕೊಡಬೇಕು ನನ್ನಲ್ಲಿ ನಂಬಿಕೆ ಇಲ್ಲವಾದರೆ ಪ್ರಭುಗಳು ತಮ್ಮ ಪ್ರತಿಜ್ಞೆಯನ್ನು ನಡೆಸಬಹುದು ಆದರೆ ಪ್ರಭುಗಳು ಆಹಾರ ತ್ಯಜಿಸಿದಷ್ಟು ದಿನ ನಮಗೂ ಆಹಾರ ತ್ಯಜಿಸಲು ಅಪ್ಪಣೆ ಕೊಡಬೇಕು ಪ್ರಭು ಬಂಕರಸರ ಆಡಿದ ಮಾತು ಕೇಳಿ ಅವರ ಪ್ರೇಮಕ್ಕೆ ಸೋತು ಚಕ್ರವರ್ತಿಗಳು ಅವರ ಮಾತಿನಂತೆ ನಡೆಯಲು ಸಿದ್ಧರಾದರು ಿ ಬಂದ ಸ್ನೇಹದಿಂದ ಬಂಕರಸರ ಹೆಗಲು ಮೇಲೆ ಕೈಯಾಗಿ ಹೇಳಿದರು ರಾಜಕುಮಾರರು ಹೀಗಾದುದು ಕಂಡು ಈ ರಾಜ್ಯ ಹೀಗಾಯಿತೇ ಎಂದು ಒಂದು ಗಳಿಗೆ ವ್ಯಥೆಯಾಯಿತು ಈಗ ನಮ್ಮದೇ ಮೂರ್ಖತನವೆಂದು ತಿಳಿಯಿತು ನಿಮ್ಮಂತಹ ನಿಷ್ಠೆ ನಿಷ್ಠ ಪ್ರಜೆಗಳ ರಕ್ಷಣೆ ಇರುವವರೆಗೂ ಈ ರಾಜ್ಯಕ್ಕೆ ಚ್ಯುತಿ ಇಲ್ಲ ಬಂಕರಸರೇ ನಿಮ್ಮ ಪ್ರತಿಜ್ಞೆ ಯಶಸ್ವಿಯಾಗಲಿ ನಮ್ಮಂತಹ ಪ್ರಭುಗಳಿದ್ದರೆ ನಮ್ಮಂತಹ ಸಾವಿರ ಸೇವಕರು ಸಾವಿರ ನಿಮ್ಮ ಕಿರುನಗೆಯ ಕಾಣಿಕೆಗಾಗಿ ಕೋಟಿ ಜನ್ಮ ಜೀವತೆಯಲು ಸಿದ್ಧರಾಗಿದ್ದೇವೆ ಪ್ರಭು ತಾವು ತಮ್ಮ ಭಾಗ್ಯ ದೇವತೆ ಎಂದರು ಬಂಕರಸು. ಮುಂದಿನ ಭಾಗವನ್ನ ಮುಂದಿನ ಭಾನುವಾರ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ